ಈಗಲೂ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂತವರು ಈ ಸ್ಟೋರಿ ನೋಡಬೇಕು. ಬೇಕಾಬಿಟ್ಟಿಯಾಗಿ ಓಡಾಡಿ ಕೊರೋನಾ ಬಂದ್ರೆ ದೇವರೇ ಗತಿ. ರಾಜ್ಯ ರಾಜಧಾನಿ ಬೆಂಗಳೂರು ಅಕ್ಷರಶಃ ಆಪತ್ತಿನ ಸ್ಥಿತಿಯಲ್ಲಿದೆ. ಕೊರೋನಾ ಬಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಿಗೋದಿಲ್ಲ ಬೆಡ್. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಬೆಡ್ಗಳಿಗಾಗಿ ಹಾಹಾಕಾರ. ಸರ್ಕಾರಿ ಆಸ್ಪತ್ರೆಗಳ 90% ಬೆಡ್ ಸಂಪೂರ್ಣ ಭರ್ತಿಯಾಗಿದೆ. ಆಸ್ಪತ್ರೆಗಳಷ್ಟೇ ಅಲ್ಲ, ಕೊರೋನಾ ಕೇರ್ ಸೆಂಟರ್ಗಳು ಕೂಡ ಭರ್ತಿ. ಸರ್ಕಾರಿ ಆಸ್ಪತ್ರೆಗಳ 90% ಬೆಡ್ ಭರ್ತಿಯಾಗಿದೆ, ಕೊರೋನಾ ಕೇರ್ ಸೆಂಟರ್ಗಳು ಕೂಡ ಭರ್ತಿಯಾಗಿದೆ. ಬೆಂಗಳೂರಿನ 2 ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಬೆಡ್ಗಳು ಫುಲ್. ಇನ್ನು 18 ಕೊರೋನಾ ಕೇರ್ ಸೆಂಟರ್ಗಳು ಕಾರ್ಯಾಚರಣೆಯನ್ನೇ ಆರಂಭಿಸಿಲ್ಲ. ಮಹಾರಾಷ್ಟ್ರದ ದುಸ್ಥಿತಿ ಬೆಂಗಳೂರಿಗೂ ಬಂದೇ ಬಿಡ್ತಾ. ಕೊರೋನಾ ಬಂದ್ರೆ ಚಿಕಿತ್ಸೆಗಾಗಿ ಆಸ್ಪತ್ರೆ ಸಿಗೋದೇ ಡೌಟ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಬೆಡ್ ಲಭ್ಯತೆಯ ಡೀಟೇಲ್ಸ್. 2 ಕೋವಿಡ್ ಕೇರ್ ಸೆಂಟರ್ಗಳು ಬೆಂಗಳೂರಿನಲ್ಲಿರುವಂತವು, ಅವುಗಳ ಬೆಡ್ಗಳು ಫುಲ್ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳ ಬೆಡ್ಗಳು 90% ಫುಲ್ ಆಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 160 ಹಾಸಿಗೆಗಳಿವೆ, ಅದರಲ್ಲಿ 158 ಹಾಸಿಗೆಗಳು ಭರ್ತಿಯಾಗಿವೆ. ವಿಕ್ಟೋರಿಯಾದಲ್ಲಿ 240 ಹಾಸಿಗೆಯಲ್ಲಿ 240 ಭರ್ತಿ, ಒಂದು ಹಾಸಿಗೆ ಲಭ್ಯ ಇಲ್ಲ. ಕೆಸಿ ಜನರಲ್ ಅಲ್ಲೂ ಅಷ್ಟೇ, 135 ಹಾಸಿಗೆಗಳಲ್ಲಿ 132 ಭರ್ತಿಯಾಗಿದೆ, 3 ಖಾಲಿದೆ ಅಷ್ಟೇ. ಇನ್ನು ಎಸ್ಐ ಇಂದಿರಾನಗರದಲ್ಲಿ 75ರಲ್ಲಿ 71 ಭರ್ತಿಯಾಗಿದೆ, 4 ಹಾಸಿಗೆ ಖಾಲಿ ಇದೆ. ಸಿವಿ ರಾಮನ್ ನಗರದಲ್ಲಿ 151ರಲ್ಲಿ 138 ಭರ್ತಿಯಾಗಿದ್ದು 13 ಹಾಸಿಗೆಗಳು ಮಾತ್ರ ಲಭ್ಯ ಇದೆ. ಇನ್ನು ಸರ್ಕಾರಿ ಎಚ್ಜಿಸಿ ಆಸ್ಪತ್ರೆಯಲ್ಲಿ 60ರಲ್ಲಿ 50 ಭರ್ತಿಯಾಗಿಬಿಟ್ಟಿದೆ, 10 ಮಾತ್ರ ಲಭ್ಯ ಇದೆ. ಆನೇಕಲ್ ಜನರಲ್ ಆಸ್ಪತ್ರೆಯಲ್ಲಿ 43ರಲ್ಲಿ 35 ಭರ್ತಿಯಾಗಿದೆ, 8 ಲಭ್ಯ ಇದೆ ಅಷ್ಟೇ. ಕೆಆರ್ಪುರಂ ಜನರಲ್ ಆಸ್ಪತ್ರೆಯಲ್ಲಿ 27 ಹಾಸಿಗೆಗಳಲ್ಲಿ 13 ಭರ್ತಿ, 14 ಲಭ್ಯ ಇದೆ. ಯಲಹಂಕ ಜನರಲ್ ಆಸ್ಪತ್ರೆಯಲ್ಲಿ 33 ಹಾಸಿಗೆಗಳಲ್ಲಿ 32 ಭರ್ತಿಯಾಗಿದ್ದು ಕೇವಲ ಒಂದೇ ಹಾಸಿಗೆ ಲಭ್ಯ ಇದೆ. ಇನ್ನು ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ 48ರಲ್ಲಿ 33 ಭರ್ತಿ, 15 ಲಭ್ಯ. ಹೊಸಕೋಟೆ ತಾಲೂಕು ಆಸ್ಪತ್ರೆ 30ರಲ್ಲಿ 29 ಭರ್ತಿಯಾಗಿಬಿಟ್ಟಿದೆ, ಒಂದೇ ಒಂದು ಹಾಸಿಗೆ ಲಭ್ಯ ಇದೆ. ನೆಲಮಂಗಲದ ತಾಲೂಕು ಆಸ್ಪತ್ರೆಯಲ್ಲಿ 33ರಲ್ಲಿ 23 ಭರ್ತಿಯಾಗಿ 10 ಹಾಸಿಗೆ ಲಭ್ಯ ಇದೆ ಅಷ್ಟೇ. ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆಯಲ್ಲಿ 56ರಲ್ಲಿ 48 ಭರ್ತಿ, 8 ಹಾಸಿಗೆ ಲಭ್ಯ ಇದೆ. ಒಟ್ಟು 866 ಹಾಸಿಗೆಗಳ ಪೈಕಿ 777 ಭರ್ತಿಯಾಗಿಬಿಟ್ಟಿದೆ, 89 ಲಭ್ಯ ಇದೆ ಅಷ್ಟೇ. ಕೋವಿಡ್ ಕೇರ್ ಸೆಂಟರ್ ವಿಚಾರಕ್ಕೆ ಬರೋದಾದ್ರೆ ಹಜ್ ಭವನದಲ್ಲಿ 400 ಹಾಸಿಗೆ, ಅದರಲ್ಲಿ 290 ಭರ್ತಿ ಆಗುತ್ತಿದೆ, 110 ಹಾಸಿಗೆಗಳು ಲಭ್ಯ ಇದೆ ಅಷ್ಟೇ. ಇನ್ನು ಎಚ್ಎಎಲ್ ನಲ್ಲಿ 128 ಒಟ್ಟು ಹಾಸಿಗೆ, ಅಂದ್ರೆ 141 ಹಾಸಿಗೆಗಳಲ್ಲಿ 128 ಭರ್ತಿಯಾಗಿದೆ, 528 ಹಾಸಿಗೆಗಳ ಪೈಕಿ 431 ಭರ್ತಿಯಾಗಿಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.